ಶಿವಮೊಗ್ಗ ಹೊರಹೊಳಿದ ರಾಗಿಗೂಡ ಶಾಂತಿನಗರ ಪ್ರದೇಶದಲ್ಲಿ ನಿನ್ನೆ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ ಸಾಕಷ್ಟು ಅನಾಹುತಗಳಿಗೆ ಅವಕಾಶ ಮಾಡಿಕೊಟ್ಟಿರೋದು ಮತ್ತೆ ದಾರಿ ದಾರಿಯಾಗಿರುವಂಥದ್ದು ನಾವು ಕಾಣ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನೀಗ ಶಿವಮೊಗ್ಗದ ಶಾಂತಿನಗರ ಪ್ರದೇಶದಲ್ಲಿ ಎಂಟನೇ ಕ್ರಾಸ್ನಲ್ಲಿರುವಂತಹ ಲೋಕೇಶ್ವರ ಮನೆಯಲ್ಲಿ ತಾವಿಲ್ಲಿ ಗಮನಿಸಿರ್ಬೋದು ಒಂದು ಕಿಡಿಗೇಡಿಗಳ ಗುಂಪು ಈ ಒಂದು ಮನೆಗೆ ನುಗ್ಬಿಟ್ಟು ಮಾಡಿರುವಂತಹ ಹಾನಿಯ ಪ್ರಮಾಣ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು ಅಂತ ಈ ಒಂದು ಮನೆಯ ಮೇಲೆ ಕಲ್ಲು ತೂರಾಟ ನಡೆದ ಸಂದರ್ಭದಲ್ಲಿ ಗಾಜುಗಳು ಚೂರಾಗಿರುವಂಥದ್ದು ಅಡಿಕೆಯ ದಬ್ಬೆಗಳು ಇಟ್ಟಿಗೆಯ ಚೂರುಗಳು ಕಾಂಕ್ರೀಟ್ನ ಚೂರುಗಳು ಮನೆಯ ಮೇಲೆ ಮನಸ್ಸೋ ಇಚ್ಛೆ ತುರಿದಂತಹ ಕಿಡಿಗೇಡಿಗಳ ಗುಂಪು ಮನೆಗೆ ಸಾಕಷ್ಟು ಹಾನಿ ಮಾಡುವಂತದ್ದು ಇಲ್ಲಿ ಗಮನಿಸಿದೆ ಕಿಟಕಿಯ ಗಾಜುಗಳು ಒಡೆದೋಗಿದೆ ಹಾಗೆ ಅಕ್ಕಪಕ್ಕದ ವಸ್ತುಗಳು ಅದಕ್ಕೂ ಕೂಡ ಹಾನಿಯಾಗಿದೆ ಮನೆಯಲ್ಲಿರುವಂತಹ ಪೀಠೋಪಕರಣಗಳ ಮೇಲೆ ಗಾಜುಗಳು ಬಿದ್ದಿರುವಂಥದ್ದು ಮನೆಯ ಇಡೀ ಚಿತ್ರ ನೋಡಿದ್ರೆ ಸುಮಾರು ಬಹುತೇಕ ಹೆಚ್ಚಿನ ಸಂಖ್ಯೆಯ ದುಷ್ಕರ್ಮಿಗಳೇ ಮತ್ತೆ ಕಿಟಗಿಗಳಿಗೆ ಈ ಒಂದು ಘಟನೆಯಲ್ಲಿ ಬಂದು ಈ ಒಂದು ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಅನಿಸುವಂತದ್ದು ನಾನೀಗ ಈ ಮನೆಯ ಪರಿಸ್ಥಿತಿ ನಿಮಗೆ ಕ್ಯಾಮರಾದಲ್ಲಿ ಕಾಣಿಸ್ತಾ ಇದೆ ಮನೆಯ ಕಿಟಕಿಯ ಸಂಪೂರ್ಣ ಗಾಜು ಒಡೆದು ಹೋಗ್ಬಿಟ್ಟು ಅಲ್ಲಿ ಯಾವುದೇ ರೀತಿಯ ಕಿಟಕಿಗಳು ಇತ್ತೋ ಇಲ್ಲವನ್ನೋ ಅಷ್ಟರ ಮಟ್ಟಿಗೆ ಒಂದು ಭೀಕರತೆಯನ್ನು ಕಾಣ್ತಾ ಇದೆ ನಾನೀಗ ಈ ಮನೆಯ ಮಾಲೀಕರಾಗಿರುವಂತಹ ಲೋಕೇಶ್ ಅವರನ್ನ ಮಾತಾಡೋದು ಇದ್ದೀನಿ ಲೋಕೇಶ್ ಈ ಒಂದು ಘಟನೆ ಎಷ್ಟೊತ್ತಿಗೆ ಆಯಿತು ಏನಾಗಿರ್ಬೋದು ಅಂತ ನಿಮಗೆ ಅನಿಸುತ್ತೆ ಸರ್ ಆರು ಗಂಟೆಗೆ ನನಗೆ ಮನೆಯಿಂದ ಫೋನ್ ಬಂತು ಏಕಾಏಕಿ ಒಂದು ನಾನ್ನೂರ ಜನ ಮುನ್ನೂರು ಜನ ಬಂದು ಏಕಾಯಕಿ ಮನೆ ಕಲ್ಲಾತಿದ್ದಾರೆ ಅಂತ ಅವ್ರಿಗೆ ಹೇಳಿದೆ ನಮ್ಮ ಮನೆಯಲ್ಲಿ ಬಾಗಲಾಕೊಂಡ್ಬಿಡಿ ಯಾರು ತೊಗಿಬೇಡಿ ಅಂತ ಹೇಳಿ ವಯಸ್ಸಾದ ನಮ್ಮ ತಾಯಿ ಮಾತ್ರ ಇದ್ದಿದ್ದು ನಮ್ಮ ಮಗ ಇದ್ದ ಅವ್ರು ಏಕಾಏಕಿ ಬಂದಿದ್ದಕ್ಕೆ ಇವ್ರು ಗೊತ್ತಿಲ್ಲ ಬಾಗ್ಲಾಕೊಂಡು ಒಳಗಡೆ ಇದ್ದಾರೆ ನಾನು ಸಿಟಿಯಲ್ಲಿರೋದ್ರಿಂದ ನನಗೆ ಫೋನ್ ಮಾಡಿದ್ರೆ ನೀವು ನೀವೇನು ಬರೋದು ಬೇಡ ಅಂತ ಹೇಳಿದ್ರೆ ನಾವು ಒಂಬತ್ತು ಗಂಟೆಗೆ ಬಂದು ಮನೆಯೆಲ್ಲ ನೋಡಿದ್ಮೇಲೆ ಎಲ್ಲ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿತ್ತು ಈ ತರದ ಘಟನೆ ಹಿಂದೆ ರಾಗಿತ್ತ ಅಥವಾ ಪರ್ಟಿಕ್ಯುಲರ್ ಆಗಿ ಅನ್ಸುತ್ತೆ ಏನಿಲ್ಲ ಸರ್ ಇದು ಏನೋ ಪ್ರೀಪ್ಲಾನ್ ಮಾಡ್ಕೊಂಡೇ ಮಾಡಿರೋದು ಹಿಂದೂಗಳ ಮನೆ ಮಾತ್ರ ಗುರಿ ಮಾಡ್ಕೊಂಡು ಹಿಂದೂಗಳ ಮನೆಯಲ್ಲಿ ಒಂಬತ್ತು ಮನೆ ಇದೆ ಒಂಬತ್ತು ಮನೆಗೆ ಮಾತ್ರ ಹಾನಿಯಾಗಿದೆ ಬೇರೆ ಯಾರ ಮನೆಗೂ ಒಂದು ಕಲ್ಲು ಏನೂ ಬಿದ್ದಿಲ್ಲ ಉದ್ದೇಶ ಮಾಡಿದ್ದಾರೆ ಎಷ್ಟು ಜನರ ಗುಂಪು ಈ ತರ ದಾಳಿ ಮಾಡಿರಬಹುದು ಅನ್ಸುತ್ತೆ ಅವರು ನಿಮಗೆ ಬೆದರಿಕೆಗಳಾಗಿರೋದು ಆ ಸಂದರ್ಭದಲ್ಲಿ ಚಿತ್ರಣ ಏನಿದೆ ಸರ್ ನನ್ನ ಸ್ಥಳದಲ್ಲಿ ಇರಲಿಲ್ಲ ನನಗೆ ಹೆಚ್ಚಿನ ಮಾಹಿತಿ ಹೊರಗಡೆ ಇರೋದ್ರಿಂದ ನಾನು ಬೇರೆ ಪಕ್ಕದ ಮನೆಯವ್ರು ಅವರು ಹೇಳಿದ ಮಾಹಿತಿ ಪ್ರಕಾರ ಒಂದು ಮೂರು ನಾನ್ನೂರು ಮುನ್ನೂರು ಜನ ಬಂದು ಏಕಾಏಕಿ ಹೊಡೆದಿರೋದು ಅಂತ ಹೇಳಿದ್ರು ಸರ್ ಹಾಗೇನೆ ಅವರ ಲೋಕೇಶ್ ಅವರ ಪತ್ನಿ ಅನಿತಾ ನಮ್ಮ ಜೊತೆ ಇದ್ದಾರೆ ಮೇಡಮ್ ಈ ಒಂದು ಘಟನೆ ಯಾವ ತರ ನೀವು ವಿವರಿಸ್ತೀರಾ ಏನ್ ಆಗಿರ್ಬೋದು ಒಂದ್ಸತಿ ಅಲ್ಲ ಸರ್ ಆ ಟೈಮಲ್ಲಿ ನಾನು ಇರ್ಲಿಲ್ಲ ಆಕ್ಚುಲ್ ನಾನು ಹೊರಗಡೆ ಊರಿ ಹೋಗಿದ್ದೆ ನಾನು ನನ್ನ ದೊಡ್ಡ ಮಗ ಊರಿ ಹೋಗಿದ್ವಿ ನಮ್ಮ ಅತ್ತೆ ನನ್ನ ಮಗ ಇಬ್ರೇ ಇದ್ದಿದ್ದು ಫೋನ್ ಮಾಡಿ ಅಮ್ಮ ಏನು ಯಾರು ಬರ್ಬೇಡ್ರಿ ಈಗ ಫುಲ್ಲು ಗಲಾಟೆ ಆಗ್ತಿದೆ ಕಲ್ಲೆಲ್ಲ ಹೊಡಿತಾ ಇದ್ದಾರೆ ಹೆಂಗ್ ಬೇಕಂಗ್ ಹೊಡಿತಿದ್ದಾರೆ ಯಾರು ಬರಕ್ ಹೋಗ್ಬೇಡ್ರಿ ಅಮ್ಮ ನೀವು ಫೋನ್ಗಳು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಸಡನ್ ಎಲ್ಲಾ ಮುನ್ನೂರ್ ನಾನೂರು ಜನ ಬಂದು ಕಲ್ಲು ಇದು ಏನೇನೋ ತಗೊಂಬಂದು ಎಲ್ಲ ಹೊಡಿತಾ ಇದಾರೆ ಹೊಡಿರೋ ಏನ್ ಸಿಗುತ್ತೆ ಹೊಡಿರೋ ಮಾಡ್ರೋ ಅಂತ ವಾಯ್ಸ್ ನನ್ಗೆ ಫೋನ್ ಅಲ್ಲಿ ಕೇಳಿಸ್ತಾ ಇದ್ದಾರೆ ಅವ್ರು ಮಾತಾಡ್ತಿರೋದು ಗ್ಲಾಸ್ ಹೊಡೆದಿರೋ ಚೂರು ಫೋನ್ ಅಲ್ಲಿ ಕೇಳಿಸಿದ ನಾನು ಮಡಿಕೇರಿಂದ ಬರ್ತಾ ಇದೀನಿ ಮನೇಲಿ ಅಷ್ಟು ಎದ್ನ ವಯಸ್ಸಾದ ಅತ್ತೆ ಇದಾರೆ ನಾವು ಹಿಂಗ್ ಬಿಟ್ಟೋಗಕ್ಕೆ ಇನ್ನ ಎಷ್ಟು ನಮಗೆ ಧೈರ್ಯನೇ ಬರ್ತಾ ಇಲ್ಲ ಈಗ ನಾವು ಹೊರಗಡೆ ಹೋಗೋರು ಈಗ ಒಬ್ಬೊಬ್ಬರನ್ನೇ ಬಿಟ್ಟೋದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇದಕ್ಕೆಲ್ಲ ಯಾರು ರಕ್ಷಣೆ ಕೊಡ್ತಾರೆ ಅಂತ ಕೇಳಿ ಯಾರೋ ಏನೋ ಮಾಡ್ಕೊಂಡಿರೋದಕ್ಕೆ ಈ ತರ ಎಲ್ಲ ಮಾಡಿದ್ರೆ ಏನ್ ಮಾಡ್ಬೇಕು ನಾವು ಹೆಣ್ಮಕ್ಳೆಲ್ಲ ಇಲ್ಲಿ ಕೇಳಿ ನಮ್ ಕೇರಳ ಎಲ್ಲ ಹೆಣ್ಮಕ್ಳು ಎಲ್ಲರೂ ಒಳಗಡೆ ಇದ್ದಾರೆ ಯಾರನ್ನು ಪೊಲೀಸರು ನೀವ್ ಯಾರು ಹೊರಗಡೆ ಬರಬೇಡಿ ಯಾರು ಹೊರಗಡೆ ಬರಬೇಡಿ ಅಂತ ಬಿಟ್ಟಿದ್ದಾರೆ ಅಲ್ಲಿ ಒಮಿನಿಕಲ್ ನೋಡಿದಾರೆ ಪಕ್ಕದಲ್ಲಿರೋ ಆಟೋ ಕಣ್ ಕಾಣಿಸಿಲ್ಲ ಅವ್ರಿಗೆ ಅದು ಅವ್ರು ಸಾಬಿ ಅದಕ್ಕೆ ಹೊಡೆದಿಲ್ಲ ನಮ್ ಕನ್ನಡ ಮನೆಗಳು ಎಲ್ಲ ಮನೆ ಅಲ್ಲಿ ಮುಂದೆ ನೋಡ್ರಿ ಮೇನ್ ರೋಡ್ ಅಲ್ಲಿ ಮೂರು ಕಾರ್ ನಿಂತಿದ್ದಾವ ಒಬ್ಬರ ಮನೆ ಮನೆದಾರ ಕಾರ್ ಹೊಡೆದ ಯಾರು ಹೊಡೆದಿಲ್ಲ ಯಾಕೆಂದ್ರೆ ಎಲ್ಲ ಅವ್ರ ಮುಸ್ಲಿಮ್ಸ್ ಅವ್ರು ನಮ್ ಕನ್ನಡ ಮನೆ ಏನಿದಾವೆ ಎಲ್ಲರ ಮನೆದು ಹೊಡೆದಿದ್ದಾರೆ ಕಲ್ಗಳು ಎಲ್ಲ ಮನೆ ಕಿಟಕಿಗಳು ನೋಡ್ರಿ ನಿಮ್ ನಮ್ ಕೇರಪುರ ಕನ್ನಡ ಮನೆದೆಲ್ಲ ಫುಲ್ ಕಲ್ಲು ಹೊಡೆದಿಟ್ಟಾರೆ ಅಷ್ಟೇ ಹುಲ್ಲು ಮೇಲ್ಗಡೆ ತನಕ ಮೇಲ್ಗಡೆ ಹತ್ತಿ ಲೈನ್ ಎಲ್ಲ ಕಿತ್ತಾಕಿದ್ದಾರೆ ಮೇಲ್ಗಡೆ ಎಲ್ಲ ಅದ್ ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ ನಾನು ಇರ್ಲಿಲ್ಲ ಹಂಗಾಗಿ ರಾತ್ರಿ ಹನ್ನೆರಡುವರೆ ಬಂದೀನಿ ಈಗೆಲ್ಲ ಏನು ತಗಿಬಿಟ್ಟಿರ್ತಾರೆ ಹಂಗಾಗಿ ಹಂಗೆ ಬಿಟ್ಟಿದೀವಿ ನೋಡಿ ಸರ್ ಇದೆಲ್ಲ ಈಗ ನಂತರದಲ್ಲಿ ಘಟನೆ ನಡೆದ ಪರಿಸ್ಥಿತಿ ಏನು ಪೊಲೀಸರು ಬಂದು ನಿಯಂತ್ರಣ ಮಾಡಿದ್ರ ಮತ್ತೆ ಬೆಳಿಗ್ಗೆ ನಿಮ್ಗೆ ಧೈರ್ಯ ತುಂಬ ಕೆಲಸಗಳೇನಾಗಿದ್ಯಾ ಇಲ್ಲ ಇಲ್ಲ ಅದು ಪೊಲೀಸರು ಎಲ್ಲ ನಿನ್ನೆ ರಾತ್ರಿನೇ ಡಿ ಎಸ್ ಪಿ ಎಲ್ಲರೂ ಬಂದು ಎಲ್ಲರೂ ಧೈರ್ಯ ಕೊಟ್ಟೋಗಿದ್ದಾರೆ ನಿಮಗೆ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಪೋರ್ಟ್ ಸರ್ ಅವರು ಅಷ್ಟು ಜನ ಬಂದಾಗ ಹತ್ತು ಜನ ಪೊಲೀಸರ ಪೊಲೀಸರಿಗೆ ಹೊಡೆದಿದ್ದಾರೆ ಅಂದರೆ ನೀವು ಎಷ್ಟು ಮಟ್ಟಿಗೆ ಅವ್ರು ರೆಡಿಯಾಗಿ ಬಂದಿದ್ದಾರೆ ಅನ್ನೋದು ತಿಳ್ಕೊಬೇಕು ನಾವೀಗ ಯಾಕಂದ್ರೆ ಪೊಲೀಸರು ಹೊಡೀತಾರೆ ಅನ್ನೋದು ನಾವು ಪೊಲೀಸರಿಗೆ ಎಷ್ಟು ಬೆಲೆ ಕೊಡ್ತೀವಿ ಅವ್ರು ನೋಡ್ರಿ ಅಷ್ಟು ಜನ ಪೊಲೀಸರು ಪಾಪ ಪೊಲೀಸರೇ ಅಯ್ಯೋ ಅಮ್ಮ ಅಂತ ಕೂಗ್ತಾ ಇದಾರೆ ಯಾಕಂದ್ರೆ ಅವ್ರ ಮನೆ ಹತ್ರ ಕೂಗಿರೋದು ಎಲ್ಲರೂ ನೋಡಿ ನಮಗೆ ಅನಿಸ್ತಾ ಇದೆ ಪೊಲೀಸರಿಗೂ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಸಾಮಾನ್ಯ ಜನರು ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅನ್ನೋದು ನಮಗೆ ಭಯ ಆಗ್ತಿದೆ ಅಷ್ಟೇ ಸರ್ ಈಗ ಯಾವ ತರ ಇದನ್ನ ನಿಭಾಯಿಸಬೇಕು ಅನ್ಸಿದ್ರ ಮತ್ತೆ ಮುಂದಿನ ಏನ್ ಆಗ್ಬೇಕು ಇಲ್ಲಿಂದ ಅನ್ಸುತ್ತೆ ಸರ್ ಅದ್ ಯಾವ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ ನಮ್ಗೀಗ ಅವ್ರ ಏನ್ ಗೊತ್ತಾ ನಿಜವಾಗ್ಲೂ ನಾವೆಲ್ಲ ನೀವು ನಮ್ತಿರ ಬಿಡ್ತಿರ ನಮ್ ಕೇರೆಯಲ್ಲಿ ಎಲ್ಲ ನಾವು ಅಣ್ಣ ತಮ್ಗಳು ಇದ್ವಿ ಒಂದ್ ಏನೇ ಆದ್ರೂ ನಾವು ಒಂದು ಹಬ್ಬ ಮಾಡಿದ್ರು ಹರಿದಿನ ಮಾಡಿದ್ರು ನಾವೆಲ್ಲಾ ಅವ್ರಿಗೆ ಅಣ್ಣ ತಮ್ಗಳು ಎಲ್ಲರೂ ನಾವು ಆತರ ಖುಷಿಯಲ್ಲಿ ಇದ್ರು ಈಗ ಮಾಡಿದ್ರೆ ನಮ್ಗೆ ಎಷ್ಟ್ ಬೇಜಾರಾಗ್ತಿದ್ರೆ ಅಂದ್ರೆ ನಮ್ಗೆ ಯಾರಿಗೂ ಅವ್ರು ನೋಡಿದ್ರೆ ಮಾತಾಡಬಾರದು ಅಂತ ಮನಸ್ಥಿತಿ ಬಂದ್ಬಿಟ್ಟಿದೆ ಈ ತರ ಪರಿಸ್ಥಿತಿ ಬಂದಿದೆ ಈ ಈ ಘಟನೆಯಿಂದ ಆ ಪರಿಸ್ಥಿತಿ ನಮಗ್ ಬಂದ್ಬಿಡಿದೆ ಸರ್ ಆ ಎಲ್ಲರೂ ಇಲ್ಲಿರೋರು ಎಲ್ಲ ಪೊಲೀಸ್ ಆಗ್ಲಿ ಪ್ರತಿಯೊಬ್ಬರೂ ಬಂದು ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆ ಕೂಡ ಈಗ ಸ್ವಲ್ಪ ಮುಂಚೆ ಚೆನ್ನ ಸರ್ ಬಂದ್ರು ಎಲ್ಲರೂ ಬಂದು ಹೇಳೋಗಿದ್ದಾರೆ ಧೈರ್ಯ ತುಂಬಿದಾರೆ ಅಂದ್ರು ನಮಗೆ ಧೈರ್ಯ ಸಾಕಾಗಲ್ಲ ಸರ್ ಅವ್ರು ಹೇಳೋಗಿದ ತಕ್ಷಣ ನಮಗ್ ಧೈರ್ಯ ಸಾಲ ಯಾಕಂದ್ರೆ ಅಷ್ಟು ಮುನ್ನೂರ್ ನಾಲ್ಕು ಜನರ ಬಂದ್ರೆ ನಾವೆಲ್ಲ ಇಲ್ಲಿ ಏನ್ ಮಾಡಕ್ಕಾಗತ್ತೆ ಇಷ್ಟು ಸಣ್ಣ ಮಕ್ಳು ಇಟ್ಕೊಂಡು ಎಲ್ಲರ ಲೇಡೀಸ್ ಎಲ್ಲ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ ಹೇಳಿ ನಾವು ಇನ್ನು ಈ ಘಟನೆ ಕಣ್ಣಾರೆ ಕಂಡಂತಹ ಚಂದ್ರಕಲ ಕೂಡ ಈ ಒಂದು ಸ್ಥಳದಲ್ಲಿ ಚಂದ್ರಕಲ ಅವ್ರೆ ಇಲ್ಲ ಸರ್ ಅವರು ಒಂದ್ ಒಂದೇ ಸಲ ಬಂದು ಬುಪೆ ಹೊಡ್ಕೊಂತ ಬಂದ್ರು ಎಲ್ಲರೂ ಒಂದು ಹದಿನೈದು ಇಪ್ಪತ್ತು ಜನ ಆಮೇಲೆ ಒಂದು ಮಿನಿಮಮ್ ಅವ್ರ ಮುನ್ನೂರ ನಾನೂರ ಜನ ಬಂದಿದ್ದಾರೆ ಬಂದ ತಕ್ಷಣ ನಮ್ಮ ಮನೆ ಓಪನ್ ಇತ್ತು ಓಪನ್ ಇದ್ದಾಗ ಇಲ್ಲಿಂದ ಎಲ್ಲ ಕಡೆ ತೂಲು ಸ್ಟಾರ್ಟ್ ಮಾಡಿದ್ರು ಬಂದ್ ಬಂದ್ ನಮ್ಮನೆ ಸೇರ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲರೂ ಮುಸ್ಲಿಮ್ ಹುಡುಗರೆಲ್ಲ ಬಂದ್ ಸೇರ್ಕೊಂಡು ಕುತ್ಕೊಂಡ್ ಬಿಟ್ಟಿದ್ದಾರೆ ಬಿಡ್ರಿ ಆಂಟಿ ಬಿಡ್ರಿ ಇಲ್ಲಿ ಕುತ್ಕೊಂಡ್ ಅಷ್ಟೊಂದು ನನ್ ಗಂಡ ಬಂದು ಹೊರಗಡೆ ನೀನ್ ಇಲ್ಲಿ ಬರ್ತಾ ಇದೆಯಾ ತಗೊಂಡ್ರು ಕಲ್ ತಗೊಳ್ರೋ ಅಂತ ಒಂದೊಂದು ಕಲ್ ತಗೊಂಡು ಎಲ್ಲ ಎಲ್ಲೆಲ್ಲಿ ಕಿಟಕಿದ ಹೊಡಿರೋ ಹೊಡಿರೋ ಅನ್ಕಂತ ಹೊಡ್ಕೊಂತ ಹೊಡ್ಕೊಂತ ಹೋದ್ರು ಈ ತರ ನಮ್ಮ ಮನೆಯೊಳಗ್ ಹೇಗಿರ್ಬೇಕು ಹೌದು ಅಲ್ವಾ ಸ್ವಲ್ಪ ನಮಗೆ ಧೈರ್ಯ ನಾವು ಇಲ್ಲಿವರೆಗೂ ಮುಸ್ಲಿಮರು ನಾವ್ ಯಾವತ್ತೂ ನಾವು ಈ ಅಂದ್ರೆ ನಾವು ಒಂದೇ ಮನೆಯವ್ರು ಒಂದು ಹಬ್ಬ ಹುಣ್ಣಿಮೆ ಏನೇ ಬರ್ಲಿ ಅಷ್ಟು ಚೆನ್ನಾಗಿರ್ತಿದ್ರು ಕಷ್ಟ ಅವ್ರ ಕಷ್ಟ ನಮ್ ಕಷ್ಟ ಅವ್ರ ಆಗ್ತದೆ ಬಟ್ ಈ ಭಾವನೆ ಒಳಗಡೆ ಇದೆ ಅಂತ ನಮ್ಗೆ ಗೊತ್ತಿರೋ ಬಟ್ ಈವಾಗ ಗೊತ್ತಾಗ್ತಿದೆ ನಮ್ಗೆ ರಕ್ಷಣೆನೇ ಇಲ್ಲ ನಮ್ಮವ್ರು ಅಂತ ನಾವ್ ಯಾವತ್ತ ಅವರೇ ನಮ್ಗೆ ಈ ತರ ಮಾಡ್ತಾ ಇದ್ರು ಅಂದ್ರೆ ನಮ್ಗೆ ಏನ್ ರಕ್ಷಣೆ ಇದೆ ಸೆವೆಂಟೀನ್ ಇಯರ್ಸ್ ಆಯ್ತು ಇಲ್ಲಿ ಬಂದ್ ಸರ್ ಮ್ಯಾರೇಜ್ ಆಗಿ ಈಗ ಆಕ್ಚುಲಿ ಈ ತರ ಘಟನೆ ಯಾವತ್ತೂ ಆಗ್ಲಿದೆ ಫಸ್ಟ್ ಟೈಮ್ ಆಗಿರೋದು ನಮ್ ರಾಗಿಗುಡದಲ್ಲಿ ಈಗ ನಮ್ ನಮ್ ಬಿದಿಲ್ ಯಾವತ್ತಿ ಏನು ಗಲಾಟೆ ಆಗಿದ್ ಗೊತ್ತಿಲ್ಲ ಅಷ್ಟು ಸೈಲೆಂಟ್ ಆಗಿದ್ವಿ ಒಳ್ಳೆ ಬೀದಿ ಅಂತ ಒಂದ್ ಹೆಸರು ತಗೊಂಡಿದ್ವಿ ಬಟ್ ಇವಾಗ ನಮ್ಗೆ ನಂಬ್ಲಿಕ್ ಆಗ್ತದೆ ನಮ್ ಬೀದಿ ಜನಗಳು ಈ ತರನಾ ಅಂತ ಹೇಳಿ ಆಕ್ಚುಲಿ ಪೆಕ್ಸಿ ಹಾಕುವಾಗ್ಲೂ ಅಷ್ಟ ಅಲ್ಲಿ ಇಲ್ಲ ನಿಮ್ಮ ಅಪ್ಪನ್ ಬಿದಿನ ನಾವ್ರ ಸಾರ್ವಜನಿಕರ ಬೀದಿ ನಾವ್ ಹಾಕಂತೇವೆ ನೀವ್ ಏನ್ ಮಾಡ್ತೀರಾ ಇದು ಮೊದಲೇ ಬಂದಿದೆ ಇದು ಹಾಕುವಾಗ್ಲೇ ಬಂದಿದೆ ಹಾಕಿ ಕೇಳ್ತಿದಾರೆ ನಾವೀಗ ನಾವು ಮೊನ್ನೆ ಗಣಪತಿ ಹಬ್ಬ ಮಾಡಿದ್ವಿ ಈ ತರ ಮಾಡಿದ್ವಾ ನಾವ್ ಗಲಾಟೆಗೌಜ್ ಮಾಡಿದ್ವಾ ನಾವೇ ಸೈಲೆಂಟ್ ಆಗಿ ಮಾಡಿದ್ವಿ ಅದು ಇವ್ರಿಗೆ ಗೊತ್ತಿಲ್ವಾ ಕೆಟ್ಟ ಕೊಳಕೆ ಮಾತಾಡ್ತಾರೆ ಸೊಂಟದ ಕೆಳಗಿನ ಮಾತಾಡ್ತಾರೆ ಅವರು ಹ ಅವ್ರಿಗೇನು ಅವ್ರು ಮಾತ್ರ ಅಪ್ಪ ಅಮ್ಮ ಹುಟ್ಟಿದ್ವಾ ನಾವು ಹುಟ್ಲಿಲ್ವಾ ಆಡ ಮಾತಾ ಅವರು ಹಾ ಅವ್ರು ಅವರು ಅಪ್ಪ ನಾವು ಅಪ್ಪ ಅಮ್ಮ ಹುಟ್ಟಿದವ ಆತರ ಮಾತಾ ಫಸ್ಟ್ ಅವ್ರ ನಿಯತ ಅವ್ರ ಕಲಿಬೇಕು ಅವ್ರು ನಾವು ಹಿಂದೂಗಳು ಮಾತ್ರ ಅವ್ರಿಗೆ ಹುಡುಗರು ಇವ್ರಿಗೆ ಹುಡುಗ ಇವ್ರು ಮಾತ್ರ ಅಪ್ಪ ಅಮ್ಮಂಗ ಹುಟ್ಟಿದವ್ರ ನಾವು ಹುಟ್ಲಿಲ್ವಾ ಹಾ ಅದ ಅವ್ರಿಗೆ ಬೇಕು ತಾನೇ ಏನ್ ಸರ್ ಅದು ಆತರ ಮಾತಾಡ್ತಾರ ಅವರು ಈ ಘಟನೆ ಸರ್ ಹೊಸಬರು ಇದಾರೆ ಹಳೆಯಬ್ರು ಹೆಚ್ಚಾಗಿ ಎಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ ಹೆಚ್ಚಾಗಿ ಹೊರಗಡೆಯಿಂದ ಬಂದವರೇ ಜಾಸ್ತಿ ನನ್ನ ಪ್ರಕಾರ ಇಲ್ಲಿ ಅವರು ಕಡಿಮೆ ಬಟ್ ಇಲ್ಲಿ ಒಳಗಡೆ ಕುಮ್ಮಕ್ ಕೊಟ್ಟಿರ್ಬೋದು ಬಟ್ ಔಟ್ ಸೈಡ್ ಹೊರಗಡೆವರೇ ಬಂದಿರೋದು ಇಲ್ಲಿ ಅವರಂತೂ ಅಲ್ಲ ಹೆಚ್ಚಾಗಿ ಮುಂದಿನ ಯಾವ ತರದ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಯಾವ ತರ ಕ್ರಮ ಕೈಗೊಳ್ಳಬೇಕು ಅಂತ ನೀವು ಬಯಸ್ತೀರಾ ನಾನು ಏನ್ ಹೇಳಿದ್ರೆ ಅವ್ರು ಅಷ್ಟು ಹಾರಾಡೋ ಒಂದು ಇಷ್ಟು ಸಣ್ಣ ಒಂದ್ ಚಿಕ್ಕ ಘಟನೆ ಬಂದ್ರೆ ದೊಡ್ಡದ್ ಮಾಡ್ತಾರೆ ಆ ತರ ಮಾಡಬಾರ್ದು ಅದಕ್ಕೆ ನೀವ್ ಏನಾದ್ರು ಒಂದು ಸೊಲ್ಯೂಷನ್ ಕೊಡ್ಲೇಬೇಕು ಸರ್ ಒಂದು ಒಂದ್ ಮಾತಾಡ್ ಇಷ್ಟು ಸಣ್ಣ ಮಕ್ಕಳನ್ನ ಮಾತಾಡ್ಸಂಗಿಲ್ಲ ಸರ್ ಮಾತಾಡ್ಸಿರೋ ಮೈ ಮೇಲೆ ಬರ್ತಾರೆ ಆ ಸಣ್ಣಲ್ಲಿಂದ ಅದೇನಂತರ ಗಿಡವಾಗಿರೋ ಚೀಟಿದ್ರೆ ಅದು ಮರ ಆಗಿದ್ಮೇಲೆ ಇದು ಮಾಡ್ಲಿಕ್ಕೆ ಅವನು ಸಣ್ಣಲ್ಲಿ ನೀವು ಅಲ್ಲಿ ಅಲ್ಲಿ ಬ್ರೇಕ್ ಹಾಕಬೇಕು ಇವಾಗ ಮಧ್ಯದಲ್ಲಿ ಬಂದ್ಕೊಂಡು ಏನು ಮಾಡಿ ನಿನ್ನೆ ಅಷ್ಟು ಗಲಾಟೆಯಲ್ಲಿ ಮುಸ್ಲಿಂ ಹೆಂಗಸರು ಎಲ್ಲ ಇದ್ದಾರೆ ನಮ್ಮ ಹಿಂದೂಗಳು ಒಬ್ರಿಗೂ ಹೊರಗಡೆ ಬರೋಕ್ಕೆ ಬಿಡ್ತಾರೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಬಂದು ಮಾತಾಡಿ ಕೆಟ್ಟ ಕೊಳ ನಿನ್ನೆ ಆಲ್ರೆಡಿ ಒಬ್ಬರು ನನ್ನ ಕೆಟ್ಟ ಕೊಳಕ್ಕೆ ಮಾತಾಡಿಬಿಟ್ರು ಸರ್ ನನಗೆ ಭಾರಿ ಬೇಸರ ಆಯಿತು ಆ ಥರ ಅವರು ನಮ್ಗೆ ರೈಟೇ ಇಲ್ವಾ ಮುಸ್ಲಿಮವ್ರಿಗೆ ಮಾತ್ರ ರೈಟ್ ಇರೋದಾ ನಮಗೂ ರೈಟ್ ಬೇಕು ತಾನೇ ನಮ್ಮ ನೀವು ಒಳಗೆ ಹೋಗ್ರಿ ಹೋಗ್ರಿ ಅವ್ರನ್ನ ಹೊರಗೆ ಬಿಟ್ಟರು ನಮ್ಮನ್ನು ಒಳಗೆ ಕಳ್ಸ್ಕೊಂಡಿದ್ರು ಅಷ್ಟು ಜನ ಬರೋಗ ನಮ್ಮ ಹಿಂದೂ ಹುಡುಗರು ಒಬ್ಬರೊಬ್ರು ಇಲ್ಲ ಸರ್ ಅವ್ನಿಗೆ ಹೊಡಿತಾ ಇದ್ದಾರೆ ಮನೆಗೆ ಕಾಂಪೌಂಡ್ ಹತ್ತಿ ಹೊಡಿತಾ ಇದ್ದಾರೆ ಒಬ್ಬರು ಹೋಗಿ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಇಲ್ಲ ಹಿಂದೂ ಮಕ್ಕಳಂತೂ ಒಬ್ಬರು ಇಲ್ಲ ಅವರು ಒಬ್ರವ್ರು ಹತ್ತು ಹದಿನೈದು ಜನ ಹುಡ್ಸ್ಕೊಂತಾರೆ ಕಳಿಸ್ತಾರೆ ನಾವು ಇರೋದು ಒಂದು ಎರಡು ಮಕ್ಕಳು ಯಾರನ್ನ ಕಳಿಸ್ಬೇಕು ಇದೊಬ್ರೊಬ್ರು ಗಂಡ ಡ್ಯೂಟಿ ಹೋಗ್ತಾರೆ ಆತರನಾ ಮನುಷ್ಯತ್ವ ಇದೆಯೋ ಅವರಿಗೆ ನಮ್ಮ ಮತ್ತೆ ನಾವೆಲ್ಲ ಒಂದೇ ನಾವು ಎಂದೆ ಎಂತ ಒಂದೇ ಇವ್ರ ಮಿನಿ ಪಾಕಿಸ್ತಾನ ಮಾಡ್ಬೇಕಂತ ಇವ್ರ ಉದ್ದೇಶ ಸರ್ ನಿಜ ಹೇಳ್ತೇನೆ ನಾ ಒಂದೇ ಅನ್ನೋದು ಮೇಲ್ಗಡೆ ಮಾತ್ರ ಇನ್ಸೈಡ್ ಇಲ್ಲ ಅವ್ರಿಗದು ಇದ್ರೆ ಆತರ ಭಾವನೆ ಇದು ಸರ್ಕಾರ ಇಲ್ಲಿ ಮಾಡ್ತಾರು ಜಿಲ್ಲಾ ಬಯಸ್ತೀರಾ ನಾನು ಹೇಳಿದ್ರೆ ಅವ್ರನ್ನೆಲ್ಲ ಒಂದು ಕಂಟ್ರೋಲ್ ಮಾಡಬೇಕು ಸಣ್ಣ ಸಣ್ಣ ವಿಷಯದಲ್ಲಿ ಅವರು ಇದು ಮಾಡ್ತೀರಲ್ಲ ಅದನ್ನೆಲ್ಲ ತಡೆಗಟ್ಟಬೇಕು ಮತ್ತೆ ಎಲ್ಲರಿಗೂ ಒಂದೇ ತರ ನ್ಯಾಯ ಮಾಡಬೇಕು ಅವ್ರಿಗೆ ಸಪೋರ್ಟ್ ಮಾಡಿ ಇಶು ಈಗ ನೋಡಿ ಮೊದಲೇ ಇದು ಈ ತರ ಮಾಡ್ತಾ ಇದ್ರು ಅವರು ಈ ತರ ಈಶ್ಯೂಸ್ ದೊಡ್ಡ ಹಬ್ಬ ಫಿಕ್ಸಿ ಹಾಕೋದು ಈ ತರ ಈ ಹಾರಾಟ ಎಲ್ಲ ಬೇಡ ಕಡಿಮೆ ಮಾಡಿ ಏನಕ್ಕೆ ಪ್ರತಿಯೊಂದಕ್ಕೆ ಸಪೋರ್ಟ್ ಏಕೆ ಏನು ಕೊಡ್ತೀರಾ ಪರ್ಮಿಷನ್ ಕೊಡ್ಬಿಡಿ ಏನು ಕೊಡ್ತೀರಾ ಆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಇಷ್ಟ ಆಗ್ತಿರೋದಲ್ಲ ಅದನ್ನ ಇವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಯ್ತಾ ಈಗ ಅಲ್ಲಿ ಮೊನ್ನೆ ಫಸ್ಟ್ ಕ್ಲಾಸಲ್ಲಿ ಯಾವ ಥರ ಫಿಕ್ಸಿ ಹಾಕಿದ್ರು ಎರಡು ಮೂರು ದಿವಸ ಬಿಟ್ಕೊಂಡು ನಿನ್ನೆ ಬಂದ್ಕೊಂಡು ಅದಕ್ಕೆ ಪೇಂಟ್ ಹಾಕಿದ್ರೆ ಏನು ಪ್ರಯೋಜನ ಹಾಕುವಾಗಲೂ ತಡೆಗಟ್ಟಬೇಕಿತ್ತು ಅಷ್ಟೊಂದು ಜನ ಇದ್ರೆ ಯಾಕೆ ತಡೆಗಟ್ಟಲಿಲ್ಲ ಹಾಂ ಹೆಂಗಸರುಗಳೆಲ್ಲ ಅಲ್ಲೇ ಹೋಗಿ ಶಾ ಇದು ಹೊನ್ನಾಳಿ ರೂಟಲ್ಲಿ ಬಂದ್ಕೊಂಡು ಎಲ್ಲ ಇದು ಮಾಡ ನಮ್ಮ ಹಿಂದೂಗಳ ಹೋಗ್ತೇವೆ ಹಾಗೆ ನಾವು ಒಳಗಿರ್ತೇವೆ ನಾವು ಒಳಗಿರ್ತೇವೆ ನಾವು ಒಳಗಿದ್ವಿ ಏನು ಒಳಗಿದ್ ಮಾಡೋದಿದೇನಾ ಕೆಲಸ ಅವರು ಇದು ಶಾಂತಿನಗರಗುಡ್ಡ ಪ್ರದೇಶದಲ್ಲಿ ಎಂಟನೇ ನಲ್ಲಿ ಇರುವಂತಹ ಲೋಕೇಶ್ ಅವರ ಮನೆಯ ಮತ್ತೆ ಸುತ್ತಮುತ್ತ ಜನಗಳು ವ್ಯಕ್ತಪಡಿಸ್ತಿರೋ ಅಂತಹ ಯಾವುದೇ ರೀತಿಯಲ್ಲಿ ನಾವು ಈ ಒಂದು ಗಲಭೆ ಪ್ರಕರಣದಲ್ಲಿ ಪಾಲ್ಗೊಳ್ತಿದ್ರು ಕೂಡ ಈ ಸ್ಥಳೀಯವಾಗಿ ನಾವು ಅಕ್ಕಪಕ್ಕದಂತೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿದ್ದಂಥ ನಂತರವೂ ಅದು ಅದ ಕೂಡ ಈ ತರ ಒಂದು ನಮ್ಮ ಮನೆಯಲ್ಲಿ ಟಾರ್ಗೆಟ್ ಮಾಡಿ ನಮ್ಮ ಮನೆಯ ಮತ್ತೆ ಕುಟುಂಬದ ಅಕ್ಕಪಕ್ಕಗಳನ್ನ ಒಂದೇ ಕೂಮಿನ ಜನರನ್ನು ಟಾರ್ಗೆಟ್ ಮಾಡಿಬಿಟ್ಟು ಮಾಡುವಂತಹ ಹಾನಿಯನ್ನು ನಮಗೆ ಅದನ್ನು ಸಹಿಸಿಕೊಡಕ್ಕಾಗ್ತಾ ಇಲ್ಲ ಇಲ್ಲಿ ಒಂದು ಭಯದ ವಾತಾವರಣ ಇದೆ ಸರ್ಕಾರ ಮುಂದಿನ ದಿನಗಳಲ್ಲಿ ಸೂಕ್ತವಾದ ಕ್ರಮ ಕೈಗೊಂಡು ನಮಗೆ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಿರುವಂತಹ ಆಗ್ರಹ